ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಾದ್ಯಂತ ಸಂಚಾರಿ ನಿಯಮಗಳ ಬಗ್ಗೆ ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಡಿವೈಎಸ್ಪಿ ಎಸ್ ಟಿ ವೆಂಕಟಸ್ವಾಮಿ 10/9/2019 ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದವರಿಗೆ ಮೊದಲು ವಿಧಿಸುತ್ತಿದ್ದ ದಂಡದ ವಿವರದ ಜೊತೆಗೆ ಪರಿಷ್ಕೃತ ದರಪಟ್ಟಿಯ ಕರಪತ್ರವನ್ನು ನೀಡಿ ಜನಜಾಗೃತಿ ಮೂಡಿಸಲಾಯಿತು. ಶಿರಾ ಟೌನ್ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಸ್ಟ್ರೇ ಟಿವಿ ತಂಡ ಪೊಲೀಸ್ ಅಧಿಕಾರಿಗಳನ್ನು ಸಂಚಾರಿ ನಿಯಮದ ಜಾಥಾ ಬಗ್ಗೆ ಮಾತನಾಡಿಸಿದಾಗ, ಸರ್, ಶಿರಾ ನಗರದಂತ ಎಲ್ಲರೂ ಹೆಲ್ಮೆಟ್ ಧರಿಸಬೇಕು ಅಂತ ಇವತ್ತು ನಡೆಸ್ತಾ ಇರೋ ಜಾಥಾ ನಡೆಸ್ತಾ ಇದ್ರೆ ಅದ್ರ ಬಗ್ಗೆ ಅಂದರೆ ಇವಾಗ ಸಂಚಾರ ನಿಯಮಗಳ ಉಲ್ಲಂಘನೆಯಿಂದನೇ ಹೆಚ್ಚು ಅಪಘಾತಗಳು ಆಗ್ತಾಯಿವೆ. ಸೊ ಸಾರ್ವಜನಿಕರ ಅಂದರೆ ಸವಾರರ ಮತ್ತು ಹಿಂಬದಿ ಸವಾರರ ಮತ್ತು ಪಾದಚಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರ ಪ್ರಾಣಹಾನಿ ಆಗ್ತಾಯಿದೆ. ಇವುಗಳನ್ನು ತಡೆಗಟ್ಟುವ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು. ಮತ್ತು ಈಗ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಇವಾಗ ಹೆಚ್ಚು ಪೆನಾಲ್ಟಿಯನ್ನು ಪೆನಲೈಸ್ ಮಾಡಲಿಕ್ಕೆ ಇವಾಗ ಸರ್ಕಾರದಿಂದ ಆದೇಶ ಆಗಿದೆ. ಸೊ ಆ ಇದನ್ನು ಜನರುಗಳಿಗೆ ತಿಳಿಸ್ಬೇಕು. ಅಂತಂದರೆ ಏನು, ಇವಾಗ ಹೆಲ್ಮೆಟ್ ಇಲ್ಲದೆ, ಈಗ ಹೆಲ್ಮೆಟ್ ಇಲ್ಲದೆ ಕೆಲವರು ಟೂ ವೀಲರ್ಗಳನ್ನ ಚಾಲನೆ ಮಾಡ್ತಾರೆ. ಹಿಂಬದಿ ಸವಾರರು ಸಹ ಹೆಲ್ಮೆಟ್ನ ಧರಿಸ್ಬೇಕು, ಯಾಕೆಂದರೆ ಅಪಘಾತ ಆದಾಗ ನಮಗೆ ನಮ್ಮ ದೇಹದಲ್ಲಿ ಮುಖ್ಯವಾಗಿ ಇರೋದು ಅಂತಂದರೆ ಅದು ಶಿರಾ. ಸೊ ಅದಕ್ಕೆ ಪ್ರೊಟೆಕ್ಷನ್ನು ಬೇಕಾಗುತ್ತೆ. ಹೆಲ್ಮೆಟ್ ಧರಿಸೋದ್ರಿಂದ ಎಷ್ಟೋ ಸಂದರ್ಭಗಳಲ್ಲಿ ಅಪಘಾತಗಳಾದಾಗ ಪ್ರಾಣವನ್ನು ಉಳಿಸ್ಬೋದಾಗಿದೆ. ಅಂದರೆ ಏನು, ಅದು ಆಗುವಂಥ ಫೋರ್ಸನ್ನು ಉಳಿಸ್ಬೋದಾಗಿರುತ್ತೆ. ಸೊ ಇದು ಗೊತ್ತಿದ್ದು ನಮ್ಮ ಸಾರ್ವಜನಿಕರಲ್ಲಿ ಮತ್ತು ವಾಹನ ಸವಾರರಲ್ಲಿ ಅವರು ಯಾವುದೋ ಒಂದು ಕಾರಣದಿಂದ ಹೆಲ್ಮೆಟನ್ನು ಧರಿಸದೆ ಮತ್ತು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡೋದಿರ್ಬೋದು, ಇವುಗಳೆಲ್ಲ ಜಾಸ್ತಿ ಆಗಿರೋದ್ರಿಂದ ಈ ಬಗ್ಗೆ ಅರಿವು ಮೂಡಿಸ್ಬೇಕು. ಮತ್ತು ಹೊಸದಾಗಿ ಜಾರಿಯಾಗಿರುವಂತಹ ಈ ಸಂಚಾರ ನಿಯಮಗಳ ಉಲ್ಲಂಘನೆಯ ಪೆನಾಲ್ಟಿಯನ್ನು ಅವ್ರಿಗೆ ಅದ್ರ ಬಗ್ಗೆನೂ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಾಂಕೇತಿಕವಾಗಿ ಅಂದರೆ ಏನೇ ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮ ಶಿರಾ ಸಬ್ ಡಿವಿಷನ್ ಪೊಲೀಸ್ ವತಿಯಿಂದ ಶಿರಾನಗರದಲ್ಲಿ ಒಂದು ಅಭಿಯಾನವನ್ನು ಒಂದು ಈ ಹಮ್ಮಿಕೊಂಡಿದ್ದೀವಿ. ಇದರೊಳಗೆ ಇವಾಗ ತೇಜಸ್ ಅನ್ನೋರು ಒಂದು 25 ಹೆಲ್ಮೆಟ್ಗಳನ್ನು ಒಂದು ಎಸ್ ಎ ಟೋಕನ್ ಆಫ್ ಇದು ಅಂದರೆ ಒಂದು ಕೊಡ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕ ಈ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಏನು, ಈ ಹೆಲ್ಮೆಟ್ಟಿಂದ ಎಷ್ಟು ಪ್ರಾಣವನ್ನು ಉಳಿಸ್ಬೋದು ಅಂತ ಒಂದು ಅರಿವು ಮೂಡಲಿ ಅಂತ ಉದ್ದೇಶದಿಂದ ಇವರು ಕೊಡ್ತಾ ಇದ್ದಾರೆ. ಸೊ ಆ ಒಂದು ಇದಕ್ಕಾಗಿ ಒಂದು ಸೈಕಲ್ ಅಂದರೆ ಮೋಟ್ರ್ ಬೈಕ್ ಜಾಥಾವನ್ನು ಹೋಗಿ ನಾವು ಪ್ರಮುಖ ಬೀದಿಗಳಲ್ಲಿ ರ್ಯಾಲಿಯನ್ನು ಹೋಗಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಕೊಡುವುದರ ಮೂಲಕ ಒಂದು ಈ ಸಂಚಾರದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು ಅಂತ ಇದ್ದೀವಿ. ಅದೇ ರೀತಿ ಐ ಬಿ ಸರ್ಕಲಲ್ಲಿ ಈಗ ತೇಜಸ್ ಅವರು ಕೊಟ್ಟಿರುವಂತಹ ಒಂದು ಹೆಲ್ಮೆಟನ್ನು ಅದು ಉಚಿತವಾಗಿ ಒಂದಷ್ಟು ಜನಕ್ಕೆ ಕೊಡ್ತೀವಿ. ಹಾಗೂ ಈಗ ಹೊಸ ಪೆನಾಲ್ಟಿ ಸಿಸ್ಟಮ್ ಏನೇನಿದೆ ಅಂತ ಅನ್ನೋದ್ರ ಬಗ್ಗೆಯೂ ಸಹ ಕರಪತ್ರವನ್ನು ತೋರಿಸ್ತಾ ಇದ್ದೀವಿ. ಸೊ ಇದು ನಾವು ಈ ದಿನ ಕೈಗೊಂಡಿರುವಂತಹ ಕಾರ್ಯಕ್ರಮ. ಓಕೆ ಸರ್, ಮೊಬೈಲಲ್ಲಿ ಮಾತಾಡ್ಕೊಂಡು ವಾಹನ ಚಾಲನೆ ಮಾಡ್ತಾರೆ ಅದು ಬಹಳ, ಯಾಕಂದರೆ ಒಬ್ಬ ಸವಾರನಿಗೆ ಚಾಲಕನಿಗೆ ಇಂಪಾರ್ಟೆಂಟ್ ಅಂತಂದರೆ ಕಾನ್ಸಂಟ್ರೇಷನ್. ಸೊ ಅವನ ಕಾನ್ಸಂಟ್ರೇಷನ್ ಯಾವಾಗ ಡೈವರ್ಟ್ ಆಗುತ್ತೆ, ಹಿಂದೆ ಯಾವಾಗ ಬರ್ತಾ ಇದೆ ವಾಹನಗಳು, ಬಲಬದ್ಧದಲ್ಲಾಗಲಿ ಎಡಬದಿಯಾಗಲಿ ಏನು ವಾಹನ ಬಿಡ್ತಾ ಇದೆ ಅರಿವಿರೋದಿಲ್ಲ. ಕೆಲವರು ಮೊಬೈಲು ಯೂಸ್ ಮಾಡಿಕೊಂಡು ಹೆಚ್ಚು ಅಪಘಾತಗಳಾಗೋದೇ ಈ ಮೊಬೈಲು ಯೂಸ್ ಮಾಡೋದ್ರಿಂದ. ಸೊ ಅದರಿಂದ ಅದನ್ನು ಬಳಕೆ ನಿಷಿದ್ಧ, ಅದು ಇದಕ್ಕೆ ಅದಕ್ಕೂ ಬಹಳ ಪೆನಾಲ್ಟಿ ಇದೆ, ಅದು ಯೂಸ್ ಮಾಡಬಾರ್ದು. ಮತ್ತು ವಾಹನ ಸವಾರರಾಗಲಿ ಮತ್ತು ಚಾಲಕರಾಗಲಿ ಮಿನಿಮಮ್ DLU ಮತ್ತು ಇನ್ಸೂರೆನ್ಸ್ ಕಾರ್ಡು RC ಬುಕ್ಕು ಇವುಗಳನ್ನು ಒಂದು ಪ್ರತಿ ಅಟ್ಲೀಸ್ಟ್ ಒಂದು ಪ್ರತಿನಾದರೂ ಇಟ್ಕೊಂಡಿರಬೇಕು. ಒಂದು ಇದಕ್ಕೆ ಕೇಳಿದಾಗ ತೋರಿಸ್ಬೇಕಾಗತ್ತೆ. ಇದನ್ನು ಮೂರು ಡಾಕ್ಯುಮೆಂಟ್ಸ್ ಅಂತ ಕಡ್ಡಾಯವಾಗಿ ಅಂದರೆ ಇವು ಇಂಪಾರ್ಟೆಂಟ್, ಯಾಕಂದರೆ ಇನ್ಸೂರೆನ್ಸ್ ಗಾಡಿಗೆ ಇನ್ಸೂರೆನ್ಸ್ ಇದೆಯಾ, ಚಾಲನಾ ಪತ್ರ ಇದೆಯಾ, ವಾಹನದ ಫಿಟ್ನೆಸ್ಸು, ಮತ್ತು ಇದು ಸರ್ ಎಮಿಷನ್ ಟೆಸ್ಟ್ ಇಲ್ಲ ಎಮಿಷನ್ ಟೆಸ್ಟನ್ನು ಬೇಕಾಗುತ್ತೆ ಯಾವುದು ಇದಕ್ಕೆ ಅದು ಇಟ್ಕೊಳ್ಬೇಕಾಗುತ್ತೆ. ಸೊ ಈ ಎಲ್ಲ ಒಂದು ಪ್ರತಿಗಳನ್ನ ಇಟ್ಕೊಳ್ಬೇಕಾಗುತ್ತೆ ಅವರು. ಓಕೆ ಸರ್, ಉಚಿತವಾಗಿ ಹೆಲ್ಮೆಟ್ ನೀಡ್ತಾ ಇದ್ದೀರಾ, ಅದರ ಏನು ಪ್ರೇರಣೆ? ಜನಗಳಿಗೆ ಸ್ವಲ್ಪ ಸೇಫ್ಟಿ ಬಗ್ಗೆ ಒಂದು ಮನವರಿಕೆ ಆಗಬೇಕು, ಜೀವಕ್ಕಿನ್ನ ದೊಡ್ಡದು ಯಾವುದೇನಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ವೆಹಿಕಲ್ ರೈಡ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ವೇರ್ ಮಾಡಿದ್ರೆ ತುಂಬ ಉತ್ತಮ. ಇನ್ಶೂರೆನ್ಸು, DLU ಪ್ರತಿಯೊಂದು ಇದ್ದರೆ ಯಾವುದೇ ಥರ ದಂಡ ತೆರಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡು ಜೀವ ಉಳಿಸ್ಕೊಳೋದು ಒಂದು ಒಳ್ಳೆಯ ಒಂದು ಇದು ಸರ್, ಮಾಡಬೇಕಾಗತ್ತೆ. ಮೊನ್ನೆ ಕೇಂದ್ರ ಸರ್ಕಾರವು ಸಂಚಾರಿ ನಿಯಮಗಳ ಉಲ್ಲಂಘನೆ ಬಗ್ಗೆ
ತಂಡಗಳನ್ನು ಹೆಚ್ಚಿಸಿರುತ್ತದೆ. ಹಾಗಾಗಿ ನಮ್ಮ ಶಿರಾ ಉಪವಿಭಾಗದ ವತಿಯಿಂದ ಮನೆ ನಮ್ಮ ಡಿ ಎಸ್ ಪಿ ಸಾಹೇಬರವರ ಒಂದು ಮಾರ್ಗದರ್ಶನದಲ್ಲಿ ಮೊದಲು ನಾವು ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಂದೇ ಸರಿ ಏಕಾಏಕಿ ನಾವು ಫೈನ್ಗಳನ್ನ ವಿಧಿಸೋಕೆ ಹೋದಾಗ ಏನಾಗುತ್ತೆ, ಕೆಲವೊಂದು ಸರಿ ಮುಜುಗರಗಳನ್ನು ಸಂದರ್ಭ ಇದ್ದೀವಿ. ಹಾಗಾಗಿ ನಾವು ಮೊದಲಿಗೆ ಜನರಿಗೆ ನಾವು ಇಷ್ಟುವರೆಗೂ ಅವಕಾಶ ಕೊಟ್ಟಿದ್ದೀವಿ. ಈಗ ಏನು ಇವತ್ತಿನಿಂದ ನಾವು ಕಡ್ಡಾಯವಾಗಿ ಏನಿದೆ ಅದನ್ನು ನಾವು ದಂಡವನ್ನು ಹಾಕುವಂಥ ಕಾರ್ಯಕ್ರಮವಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಶಿರಾ ಟೌನಲ್ಲಿ ಇದೊಂದು ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲರಿಗೂ ತಿಳ್ಕೊಂಡು ಈಗ ನಮ್ಮ ಪೊಲೀಸ್ನವರು ಅಷ್ಟೇ, ಫಸ್ಟು ನಾವು ಹೆಲ್ಮೆಟ್ ಹಾಕ್ತಾ ಇದ್ದೀವಿ. ನಮ್ಮ ಪೊಲೀಸ್ನವ್ರು ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ಅವ್ರಿಗೂ ಸಹ ನಾವು ಫೈನ್ ಹಾಕೋ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಹಂಗಾಗಿ ನಾವು ಇವತ್ತು ಟೂ ವೀಲರ್ಗಳಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಒಂದು ಜಾಥಾವನ್ನು ಹೋಗ್ತಾ ಇದ್ದೀವಿ. ಅದಾದ ನಂತರ ಹೊಸ ಎಮ್ಇ ಪ್ರಕಾರವಾಗಿ ಇವತ್ತು ಕೇಸ್ಗಳು ಹಾಕ್ತೀವಿ. ಯಾರ್ಯಾರು ಹೆಲ್ಮೆಟ್ ಹಾಕಿರಲ್ಲ, ಯಾರ್ಯಾರು ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ನಾವು ಕೇಸ್ಗಳನ್ನು ಹಾಕ್ತೇವೆ. ಈ ಥರ ನಮ್ಮ ಶಿರಾ ತಾಲೂಕಿನಲ್ಲಿ ಸಂಚಾರ ಅರಿವು ಮೂಡಿಸಲು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈಗ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದೇನೆಂದರೆ ಇವತ್ತಿನಿಂದ ಯಾವುದೇ ಒಂದು ಸಂಚಾರ ನಿಯಮವನ್ನು ಪಾಲಿಸಬೇಕು ಅಂತೇಳಿ ನಾವು ಕೇಳ್ಕೊಂತ ಇದ್ದೀವಿ. ಇದು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಮುಜುಗರವಾಗಬಹುದು, ಜಾಸ್ತಿ ಫೈನ್ ಆಗಿದೆ ಅಂತೇಳಿ. ಫೈನ್ ಹೆಚ್ಚಾಗೋದಕ್ಕಿಂತ ಅವ್ರ ಜೀವ ರಕ್ಷಣೆ ಮುಖ್ಯ. ಈಗ ಟ್ರಿಬಲ್ ರೈಡಿಂಗ್ ಹೋಗ್ತಾರೆ, ವಿತೌಟ್ ಹೆಲ್ಮೆಟ್ ಹೋಗ್ತಾರೆ, ಅದು ಸ್ವಲ್ಪ ಲೈಟ್ ಆಕ್ಸಿಡೆಂಟ್ ಆದರೂ ಕೂಡ ಅವರು ಸಾಯುವ ಸಂಭವವಿರುತ್ತದೆ. ಈ ಶಿರಸ್ಥಾನ ಹೆಲ್ಮೆಟ್ ಅನ್ನೋದು ಅವ್ರ ಜೀವ ಉಳಿಸುತ್ತೆ. ಆದ್ದರಿಂದ ಶಿರಾ ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಕೇಳ್ಕೊಂಡು. ಸಂಚಾರಿ ನಿಯಮಗಳು ಈಗ ಹೊಸದಾಗಿ ಕೇಂದ್ರ ಸರ್ಕಾರ ಅಳವಡಿಸಿದೆ. ಇದರಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಅಳವಡಿಸಿರುವಂಥ ಒಂದು ನಿಯಮ. ಸಾರ್ವಜನಿಕರು ದಯವಿಟ್ಟು ಇದರಲ್ಲಿ ಸಹಕರಿಸಬೇಕು. ಏಕೆಂದರೆ ಈಗ ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಎಷ್ಟೋ ಕೇಸ್ಗಳಲ್ಲಿ ಇನ್ಶೂರೆನ್ಸ್ ಇರಲ್ಲ, ಅವ್ರ ಮನೆ ಮಠ ಎಲ್ಲ ಮಾರ್ಕೊಂಡಿರ್ತಾರೆ. ಅದರಿಂದ ಈ ಥರ ಒಂದು ದೊಡ್ಡ ಮಟ್ಟದ ಫೈನಿಂದಾಗಿ ಜನರಲ್ಲಿ ಒಂದು ಅವರ ಜೀವನದ ಪ್ರಶ್ನೆ, ಮತ್ತು ಓನರ್ಗಳಿಗೆ ಫೈನ್ ಆಗುತ್ತೆ. ಇನ್ಶೂರೆನ್ಸ್ ಇಲ್ಲದಲ್ಲೇ ಇದ್ದರೆ, ಡಿ ಎಲ್ ಇಲ್ಲದವರಿಗೆ ಗಾಡಿ ಕೊಟ್ಟರೆ, ಮತ್ತು ಗಾಡಿಗಳಲ್ಲಿ ಇನ್ಶೂರೆನ್ಸ್ ಇಲ್ಲದವರು ಓನರ್ ಮೇಲೇ ದಂಡ ಇರೋದ್ರಿಂದ ಮನೆ ಮಾಠ ಮಾರ್ಕೊಂಡಿರೋವಂಥ ಒಂದು ಎಷ್ಟೋ ನಿದರ್ಶನಗಳಿದೆ. ಅದರಿಂದ ದಯವಿಟ್ಟು ಜನಗಳು ಸಹಕರಿಸಿ, ಇದು ನಿಮ್ಮ ಒಳಿತಿಗಾಗಿ ಮಾಡಿರೋದು, ಪೊಲೀಸ್ನವರ ಒಳಿತಿಗಾಗಿ ಮಾಡಿಲ್ಲ. ಇದು ಜನರಗಳ ಒಂದು ಜೀವನದ ದೃಷ್ಟಿಯಿಂದ ಇಟ್ಟು ಈ ಥರ ಒಂದು ಅವೇರ್ನೆಸ್ ಇದು ಮಾಡೋದಕ್ಕೆ ನಾವು ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನಾನು ಮಹಾಲಕ್ಷ್ಮಿ, ತಾವರೆಕೆರೆ ಸಬ್ ಇನ್ಸ್ಪೆಕ್ಟರು. ಈಗ ನಮ್ಮ ಸಾರ್ವಜನಿಕರಲ್ಲಿ ಈ ಸಂಚಾರ ನಿಯಮಗಳ ಉಲ್ಲಂಘನೆ ತುಂಬ ಇದೆ. ಹಳ್ಳಿ ಅಂತ ಅಲ್ಲ, ಗ್ರಾಮಾಂತರ ಪ್ರದೇಶಗಳು ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ಸಂಚಾರ ನಿಯಮಗಳ ಉಲ್ಲಂಘನೆ ಜಾಸ್ತಿ ಆಗ್ತಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಾಗ್ತಿದೆ ಅಂತಂದರೆ, ನಗರ ಪ್ರದೇಶದಲ್ಲಿ ಮಾತ್ರ ಹೆಲ್ಮೆಟ್ನ ಕೇಳ್ತಾರೆ, ಗ್ರಾಮಾಂತರ ಪ್ರದೇಶದಲ್ಲಿ ಹೆಲ್ಮೆಟ್ನ ಕೇಳೋದಿಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಎಲ್ಲ ಕಡೆ, ಹೋಲ್ ಇಂಡಿಯಾ ಇದೇ ಒಂದು ಕಾನೂನು ಜಾರಿಯಲ್ಲಿದೆ. ಎಲ್ಲ ಕಡೆ ಸಂಚಾರ ನಿಯಮಗಳ ಉಲ್ಲಂಘನೆಗೆ ಒಂದೇ ರೀತಿಯಾದ ದಂಡ ವಿಧಿಸುವಂಥ ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರು ಯಾವುದೇ ಭಾಗದಲ್ಲಿ ನಿಮಗೆ ಒಂದು ದಂಡ ವಿಧಿಸಿದರೆ ಈ ಸಂಚಾರ ನಿಯಮಗಳ ಉಲ್ಲಂಘನೆ ಬಗ್ಗೆ, ಅದನ್ನು ನೀವು ಒಂದು ಸೀರಿಯಸ್ ಆಗಿ ತಗೋಬೇಕು. ನಮ್ಮಲ್ಲೂ ಕೂಡ ಈ ಕಾನೂನು ಇದೆ, ನಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅನ್ನೋದನ್ನು ಜನ ಇದನ್ನು ಅರಿವು ಉಂಟು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಒಂದು ಸಹಕಾರ ಕೊಡಬೇಕು ಅಂತಂದು ನಾವು ಕೇಳ್ಕೊಳ್ತೀವಿ. ಈ ದಿನ ಈ ಒಂದು ಜಾಥಾದಲ್ಲಿ ಹೆಲ್ಮೆಟ್ಟು ಈಗಾಗಲೇ ಬಳಕೆ ಮಾಡ್ತಿರೋರಿಗೆ ಅಭಿನಂದನೆ ಸಲ್ಲಿಸೋದು ಒಂದು ವಿಚಾರ, ಹಾಗೂ ಬಳಕೆ ಮಾಡದಲೇ ಇರೋವಂಥವ್ರಿಗೆ ಒಂದು ದಂಡ ವಿಧಿಸಿ ಅದರಲ್ಲಿ ಆ ಮೂಲಕನಾದರೂ ಅರಿವು ಮೂಡಿಸ್ಬೇಕು ಅನ್ನೋದು ಒಂದು ವಿಚಾರದ ಮೂಲಕ ಈ ದಿನ ಈ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಸಾರ್ವಜನಿಕರು ತುಂಬ ಸಹಕಾರ ಕೊಟ್ಟು ಎಲ್ಲರೂ ಅವರವರ ಜೀವ ರಕ್ಷಣೆಗೋಸ್ಕರ ಇರೋವಂಥ ಕಾನೂನನ್ನು ಒಂದು ಗೌರವಿಸಬೇಕು ಅಂತಂದು ನಾನು ಕೇಳ್ಕೊಳ್ತೇನೆ. ಮೊದಲಿಗೆ ಡಿವೈಎಸ್ಪಿ ಎಸ್ ಡಿ ವೆಂಕಟಸ್ವಾಮಿ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಸಂಚಾರಿ ನಿಯಮದ ಅರಿವಿನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ಸುಮಾರು 40ಕ್ಕೂ ಹೆಚ್ಚು ಪೊಲೀಸ್ ತಂಡ ಹೆಲ್ಮೆಟ್ ಧರಿಸಿ ಬೈಕುಗಳ ಮೂಲಕ ಕೋಟೆ, ದರ್ಗಾ ಸರ್ಕಲ್, ಬಸ್ ಸ್ಟ್ಯಾಂಡ್ ಹಾಗೂ ಐಬಿ ವೃತ್ತದಲ್ಲಿ ಜಾಥಾ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಕಡ್ಡಾಯ
ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ಸವಾರಿ ಮಾಡುತ್ತಿರುವವರನ್ನು ನಿಲ್ಲಿಸಿ ಅರಿವು ಮೂಡಿಸುವುದರ ಜೊತೆಗೆ ಹೆಲ್ಮೆಟ್ ಧರಿಸಿರುವವರಿಗೆ ಹಾಗೂ ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕಿಕೊಂಡು ಹೋಗುತ್ತಿರುವವರಿಗೆ ಗುಲಾಬಿ ಹೂ ನೀಡಿ ನಿಯಮ ಪಾಲನೆ ಮಾಡಿರುವುದಕ್ಕೆ ಪ್ರೋತ್ಸಾಹ ನೀಡಿದರು. ಶಿರಾದ ತೇಜಸ್ ಎಂಬ ಯುವಕ ಅರಿವು ಕಾರ್ಯಕ್ರಮಕ್ಕಾಗಿ ಉಚಿತವಾಗಿ ನೀಡಿದ ಹೆಲ್ಮೆಟ್ ಅನ್ನು ಹೆಲ್ಮೆಟ್ ಇಲ್ಲದೆ ಸವಾರಿ ಮಾಡುತ್ತಿರುವವರಿಗೆ, ವೃದ್ಧರಿಗೆ, ಮಧ್ಯ ವಯಸ್ಕರಿಗೆ, ದಂಪತಿಗಳಿಗೆ ಹಾಗೂ ಗ್ರಾಮೀಣ ಪ್ರದೇಶದ ಕೆಲವರಿಗೆ ಉಚಿತವಾಗಿ ಹೆಲ್ಮೆಟ್ ನೀಡಿ ನಿಯಮ ಪಾಲಿಸುವಂತೆ ಪ್ರೋತ್ಸಾಹಿಸಿದರು. ಅಪರಾಧ ವಿಭಾಗದ ಪಿಎಸ್ಐ ಭಾರತಿ, ಎಎಸ್ಐ ಆನಂದ್, ಹೆಡ್ ಕಾನ್ಸ್ಟೇಬಲ್ ರಂಗನಾಥ್, ನಾಗರಾಜ್, ವೆಂಕಟೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶಿರಾ ತಾಲೂಕು ಬರಗೂರಿನಲ್ಲಿ ಶಂಕಿತ ಡೆಂಗ್ಯೂಯಿಂದ ಬಾಲಕಿ ಸಾವು. ಶಿರಾ ತಾಲೂಕಿನ ಬರಗೂರು ಪಟ್ಟಣದ ಸರ್ಕಾರಿ ಶಾಲೆಯ 6ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಪೂರ್ಣಿಮಾ ಎಂಬ ಬಾಲಕಿ ಸಾವನ್ನಪ್ಪಿದ್ದಾಳೆ. ಬರಗೂರು ಪ್ರಾಥಮಿಕ ಕೇಂದ್ರದ ವೈದ್ಯರು ಡೆಂಗ್ಯೂ ಬಗ್ಗೆ ಸಂಶಯವಿರುವ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಇಂದಿರಾಗಾಂಧಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಭಾನುವಾರದಂದು ಹೋಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ಮಗು ಸಾವನ್ನಪ್ಪಿದೆ. ಹಲೋ, ಸರ್ ನಮಸ್ತೆ, ನಾನು ವಿನೋದ್ ಅಂತ ಸಿ ಟಿವಿಯಿಂದ ಮಾತಾಡ್ತಾ ಇರೋದು. ಬರಗೂರಲ್ಲಿ 6 ವರ್ಷದ ಒಬ್ರು ಪೂರ್ಣಿಮಾ ಅಂತ ಬಾಲಕಿ ಸಂಶಯ ಡೆಂಗ್ಯೂ ಅಂತ ಹೇಳ್ಬಿಟ್ಟು ನಿಮ್ಮ ಹಾಸ್ಪಿಟಲಿಂದ ಕಳಿಸಿದಂತೆ ಬೆಂಗಳೂರಿಗೆ ಟ್ರೀಟ್ಮೆಂಟ್ಗೆ. ಆ ಹುಡುಗಿ ಮಧ್ಯಾಹ್ನ ಡೆತ್ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಬಂದಿದೆ. ಹಾಗಾಗಿ ಅದು ಹೇಗೆ ಡೆತ್ ಆಗಿರೋದು, ಡೆಂಗ್ಯೂನ ಏನು ಅಂತ ತಮ್ಗೆ ವಿಚಾರಕ್ಕೆ ಮಾಡೋಕ್ಕೆ ಅಂತ ಫೋನ್ ಮಾಡಿದ್ದೀನಿ. ಹೇಳಿ ಸರ್. ನಾನು ಡಾಕ್ಟರ್ ನಂದೀಶ್ ಅಂತ, ಬರಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಆಫೀಸರ್. ಅದು ನನ್ನ ಹತ್ರ ಬುಧವಾರ ಬೆಳಗ್ಗೆ 10 ಗಂಟೆಗೆ ನನ್ನ ಹತ್ರ ಬಂದಿದ್ರು, ಜ್ವರ
ಕೆಮ್ಮು ನೆಗಡಿ ಅಂತ. ಅದು ನಾನು ಟ್ರೀಟ್ಮೆಂಟ್ ಕೊಟ್ಟೆ, ಬ್ಲಡ್ ಚೆಕಪ್ ಒಂದೇ ದಿವ್ಸಕ್ಕೆ ಅವಶ್ಯಕತೆ ಇರಲ್ವಲ್ಲ, ಅದಕ್ಕೆ ವೇಟ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಟ್ರೀಟ್ಮೆಂಟ್ ಕೊಟ್ಟರೆ 2 ದಿವಸ, ಬುಧವಾರ ಗುರುವಾರ 2 ದಿವಸ ಅವ್ರು ಟ್ರೀಟ್ಮೆಂಟ್ ತಗೊಂಡಿದ್ರು. ಜ್ವರ ವಾಸಿ ಆಗೈತೆ. ಶುಕ್ರವಾರ ಶನಿವಾರ ಏನು ಜ್ವರ ಇರಲಿಲ್ಲ, ಶನಿವಾರ ನೈಟ್ ಜ್ವರ ಜಾಸ್ತಿ ಆಗಿಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಶಿರಾಗ್ ಬಂದಿದ್ದಾರೆ. ಶಿರಾದಲ್ಲಿ ಮುಬಾರಕ್ ಡಾಕ್ಟರ್ ಅಂತ ಪ್ರೈವೇಟ್ ಕ್ಲಿನಿಕ್ ಅಂತ ತೋರಿಸಿದ್ದಾರೆ. ಅವ್ರು ನೋಡಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಬ್ಲಡ್ ಚೆಕಪ್ ಏನು ಮಾಡಿಸಿಲ್ಲ. ಮತ್ತೆ ಭಾನುವಾರ ಬೆಂಗಳೂರು ಇಂದಿರಾ ಗಾಂಧಿ ಹಾಸ್ಪಿಟಲ್ ಹೋಗಿದ್ದಾರೆ. ಸಾಯಂಕಾಲ ಜ್ವರ ಜಾಸ್ತಿ ಆಗಿ ಅದು ಪ್ಲೇಟ್ಲೆಟ್ ಕೌಂಟ್ ಚೆಕ್ ಮಾಡಿದಾಗ ರೀಸೆಂಟ್ ಅಲ್ಲೂ 28,000 ಆಯ್ತು ನೈಟ್, ಭಾನುವಾರ ನೈಟ್ ಪ್ಲೇಟ್ಲೆಟ್ ಕೌಂಟ್ 28,000. ಅವ್ರೇನ್ ಹೇಳಿದಾರೆ, ಜ್ವರ ಐತೆ, ಇದು ಡೆಂಗಿ ಇರ್ಬೋದು ಚಿಕನ್ ಗುಣ ಇರ್ಬೋದು ಏನಂತ ಕನ್ಫರ್ಮ್ ಇಲ್ಲ, ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅದೆಲ್ಲ ಚೆಕ್ ಮಾಡಿಸಿದ್ರೆ ಬಿ ಪಿ ಕಮ್ಮಿ ಆಗಿಬಿಟ್ಟು ಬೆಳಗ್ಗೆ ಸೋಮವಾರ ಇವತ್ತು ಬೆಳಗ್ಗೆ, ನಿನ್ನೆ ಕೂಡ 28,000 ಐತೆ, ಅದು ಇಂಪ್ರೂವ್ ಆಗಿಲ್ಲ. ಇವತ್ತು ಬೆಳಗ್ಗೆ 8 ಗಂಟೆಗೆ ಡೆತ್ ಆಗೈತೆ. 9 ವರ್ಷ ಪೂರ್ಣಿಮಾ ಅಂತ ಹೇಳ ಹೆಸರು, ಅವರ ತಂದೆ ಇಲ್ಲ, ತಾಯಿ ಹೆಸರು ರಂಗಮ್ಮ ಅಂತ. ಇದು ಈ ತರ ಆಗಿರೋದ್ರಿಂದ ನಮ್ ಪ್ರಕಾರ ಅದೇನಂದ್ರೆ ಸಸ್ಪೆಕ್ಟೆಡ್ ಡೆಂಗಿ ಇರ್ಬೋದು ಇಲ್ಲದೆ ಇರ್ಬೋದು, ಡೆಂಗ್ಯೂ ತರ ಅಂತ ಇರ್ಬೋದು. ವೈರಲ್ ಹೆಮರೇಜಿಕ್ ಫೀವರ್ ಅಂತ ನಮ್ಗೆ ರಿಪೋರ್ಟ್ ಬಂದೈತೆ, ಡಿಸ್ಚಾರ್ಜ್ ಸಮ್ಮರಿ. ಡಿಸ್ಚಾರ್ಜ್ ಸಮ್ಮರಿಯಲ್ಲಿ ಮತ್ತೆ ಡೆಂಗ್ಯೂ ಅಂತ ಕನ್ಫರ್ಮ್ ಆಗೋದು, ಮತ್ತೆ ಕನ್ಫರ್ಮ್ ಆಗಕ್ಕೆ 2-3 ದಿವಸ ನಮಗೆ ರಿಪೋರ್ಟ್. ಅವ್ರು ಏನ್ ಮಾಡಿದಾರೆ, ಡಿಸ್ಚಾರ್ಜ್ ಸಮ್ಮರಿ ಮಾತ್ರ ಕೊಟ್ಟವ್ರೆ, ಅದರಲ್ಲಿ ರಿಪೋರ್ಟ್ ಏನ್ ಕೊಟ್ಟಿಲ್ಲ, ಬ್ಲಡ್ ಚೆಕಪ್ದು ಇಷ್ಟಿತ್ತು ಹಿಂಗಾಯ್ತು ಅಂತ. ಅದಕ್ಕೆ ನಾನು 1-2 ದಿವಸ ಅದ್ರಲ್ಲಿ ನಾನು ಹೋಗ್ತೀನಿ, FIR ಮಾಡ್ತೀವಿ, ಅಲ್ಲಿಂದ ಬೆಂಗಳೂರಿಂದ ಬೆಂಗಳೂರು ಕಳಿಸ್ತೀನಿ, ಯಾರಾದ್ರೂ ನಮ್ಮ ಸ್ಟಾಫ್ ಕಳಿಸಿ ಅಲ್ಲಿ ರಿಪೋರ್ಟ್ ತಗೊಂಡ್ ಬರ್ತೀವಿ. ರಿಪೋರ್ಟ್ ತಗೊಂಡ್ ಬಂದು 1-3 ದಿವಸದಲ್ಲಿ ನೀವು ಕನ್ಫರ್ಮ್ ಆಗಿ ನಾನು ಹೇಳ್ತೀನಿ ಡೆಂಗ್ಯೂನ ಅಲ್ವಾ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಥ್ಯಾಂಕ್ ಯು. ದಿನಾಂಕ 9/9/2019 ಶಿರಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಭೆಯನ್ನು ತಹಶೀಲ್ದಾರ್ ನಹೀದಾ ಜಮ್ಜಮ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ದಿನಾಂಕ 9/9/2019 ಸೋಮವಾರದಂದು ಶಿರಾ ತಾಲೂಕ್ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಿತರಕ್ಷಣಾ ಸಮಿತಿ ಸಭೆ ತಹಶೀಲ್ದಾರ್ ನಹೀದಾ ಜಮ್ಜಮ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ತಾಲೂಕಿನ ವಿವಿಧ ವರ್ಗಗಳ ಮುಖಂಡರು ಸಮಸ್ಯೆಗಳ ಸರಮಾಲೆಯನ್ನೇ ಬಿಚ್ಚಿಟ್ಟರು. ಮಾನವ ಬಂಧುತ್ವ ವೇದಿಕೆಯ ರಂಗರಾಜು ನಗರದ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ RTE ಅಡಿಯಲ್ಲಿ ದಾಖಲಾಗಿರುವ SC/ST ಮಕ್ಕಳ ಬಗ್ಗೆ, ಅನುಧಾರಣೆ ತೋರಿಸುತ್ತಿರುವ ಬಗ್ಗೆ ಮತ್ತು ಕೋಟೆಯ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. DSS ಮುಖಂಡರಾದ ಟೈರ್ ರಂಗನಾಥ್ ಮಾತನಾಡಿ, ತಾಲೂಕಿನ ಸರ್ಕಾರಿ ಶಾಲೆಗಳ ನಿವೇಶನಗಳನ್ನು ಸ್ಥಳೀಯ ಬಲಿಷ್ಠರು ಒತ್ತುವರಿ ಮಾಡಿಕೊಂಡು ನಿವೇಶನ ಕಬಳಿಸುವ ಹುನ್ನಾರದ ಬಗ್ಗೆ ಗಮನ ಸೆಳೆದರು. DSS ಸಂಚಾಲಕರಾದ ಲಕ್ಷ್ಮೀಕಾಂತ್ ಮಾತನಾಡಿ, ನಗರದ ಪ್ರತಿಷ್ಠಿತ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ RTE ಅಡಿ ಓದುತ್ತಿರುವ SC/ST ಮಕ್ಕಳ ಪೋಷಕರಿಗೆ ಶಾಲಾ ಪುಸ್ತಕ, ಸಮವಸ್ತ್ರ, ಶೂಗಳ ಖರೀದಿಗಾಗಿ ಶುಲ್ಕ ವಸೂಲು ಮಾಡುತ್ತಿರುವ ಬಗ್ಗೆ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಕೇಳಿದರೆ ಉಡಾಫೆ ಉತ್ತರ, ಜೊತೆಗೆ ಯಾರಿಗಾದರೂ ದೂರು ನೀಡಿ ಎಂದು ದರ್ಪ ತೋರಿಸುತ್ತಿದ್ದಾರೆ. ಇದರ ಬಗ್ಗೆ BEO ರವರಲ್ಲಿ ಸ್ಪಷ್ಟನೆ ಕೇಳಿದರು. ಇದಕ್ಕೆ ಉತ್ತರ ನೀಡಿದ BEO P. ರಾಮಯ್ಯ, ಈಗಾಗಲೇ ಖಾಸಗಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ 2 ಬಾರಿ RTE ಮಕ್ಕಳಿಗೆ ಯಾವುದೇ ಶುಲ್ಕ ವಸೂಲು ಮಾಡಬಾರದೆಂದು ನೋಟಿಸ್ ನೀಡಿದ್ದೇನೆ ಮತ್ತು ಇದರ ಬಗ್ಗೆ ಹೆಚ್ಚಿನ ಗಮನ ನೀಡುತ್ತೇನೆ ಎಂದು ತಿಳಿಸಿದರು. ದಲಿತ ಕಾಲೋನಿಗಳ ವಿದ್ಯುತ್ ಸಮಸ್ಯೆ ಬಗ್ಗೆ, ದಲಿತರ ಸ್ಮಶಾನಕ್ಕೆ ಮೀಸಲಿಡುವ ಬಗ್ಗೆ, ನಿವೇಶನ ರಹಿತರಿಗೆ ನಿವೇಶನ ನೀಡುವ ಬಗ್ಗೆ, ದಲಿತರು ಎಲ್ಲ ದೇವಸ್ಥಾನಗಳ ಪ್ರವೇಶದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಇದಕ್ಕೆ ಉತ್ತರ ನೀಡಿದ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಶಿವಕುಮಾರ್, ಯಾವುದೇ ಸಮಸ್ಯೆ ಇರುವ ಊರಿಗೆ ಭೇಟಿ ಕೊಟ್ಟು ಸಮಾನತೆ ಅರಿವು ಮೂಡಿಸುತ್ತೇವೆ ಎಂದು ತಿಳಿಸಿದರು. ಸಭೆಯಲ್ಲಿ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ತಾಲೂಕ್ ಪಂಚಾಯತ್ ಸದಸ್ಯೆ ಮಂಜುಳಾಬಾಯಿ, ನಗರ ವೃತ್ತ ನಿರೀಕ್ಷಕರಾದ ರಂಗಶಾಮಯ್ಯ, AEE ಜಲ್ದೇಶ್, RFO ರಾಧಾ, DSS ಮುಖಂಡರಾದ ರಾಜಸಿಂಹ, RMC ಸದಸ್ಯರುಗಳಾದ ರಾಮರಾಜು ಮುಂತಾದವರು ಉಪಸ್ಥಿತರಿದ್ದರು. ಶಿರಾದ ಮುದುಗೆರೆ ರಾಜ್ಯ ಅರಣ್ಯ ಪ್ರದೇಶದಲ್ಲಿ ಗಂಡು ಚಿರತೆಯೊಂದು ನೀಲಗಿರಿ ಮರದ ಕೊಂಬೆಗೆ ಸಿಲುಕಿಕೊಂಡು ಸಾವನ್ನಪ್ಪಿದೆ. ದಿನಾಂಕ 9/9/2019 4 ಗಂಟೆ ಸುಮಾರಿಗೆ ಮುದುಗೆರೆ ಅರಣ್ಯ ಪ್ರದೇಶದಲ್ಲಿ 6-8 ವರ್ಷ ವಯಸ್ಸಿನ ಗಂಡು ಚಿರತೆ ನೀಲಗಿರಿ ಮರ ಹತ್ತಿ ಇಳಿಯುವಾಗ ಆಯ ತಪ್ಪಿ ಕೊಂಬೆಗಳ ನಡುವೆ ಸಿಲುಕಿ ಉಸಿರುಗಟ್ಟಿ ಸಾವನ್ನಪ್ಪಿರುವ ಘಟನೆ ಜರುಗಿದೆ.
ಶಿರಾ ನಗರಸಭೆಯ ನಗುಮುಗದ ನಾಗರಾಜ್ ಇನ್ನಿಲ್ಲ. ದಿನಾಂಕ 9/9/2019 ಶಿರಾ ನಗರಸಭೆಯ ನಗುಮುಗದ ನೌಕರ ನಾಗರಾಜು ಅಪಘಾತದಿಂದ ಸಾವನ್ನಪ್ಪಿರುತ್ತಾರೆ. ಹಿರಿಯೂರಿನಲ್ಲಿ ಮದುವೆಯನ್ನು ಮುಗಿಸಿಕೊಂಡು ದ್ವಿಚಕ್ರ ವಾಹನದಲ್ಲಿ ವಾಪಸ್ಸು ಶಿರಾಕ್ಕೆ ಮರಳುವ ವೇಳೆ ಜೋಗೇನಹಳ್ಳಿಯ ಬಳಿ ಅಪಘಾತ ಸಂಭವಿಸಿ ಸಾವನ್ನಪ್ಪಿರುತ್ತಾರೆಂದು ತಿಳಿದು ಬಂದಿದೆ. ಮೃತರು ತಂದೆ, ಹೆಂಡತಿ ಹಾಗೂ ಮಗಳನ್ನು ಅಗಲಿರುತ್ತಾರೆ. ಶಿರಾದ ಪಟ್ಟನಾಯಕನಹಳ್ಳಿಯ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗಣೇಶನ ವಿಸರ್ಜನಾ ಮಹೋತ್ಸವ ಜರುಗಿತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.